ಕೃಷ್ಣನ ದೃಷ್ಟಿಯಲ್ಲಿ ಗುಣತ್ವೇನ ಕಂಡಿತು. ಅದೇ ಧರ್ಮಗಳು ಬಲರಾಮನ ಕಣ್ಣಿನಿಂದ ನೋಡಿದಾಗ ದೋಷವಾಗಿ ಕಂಡಿತು. ಕೃಷ್ಣ ವೈದಿಕ, ಬಲರಾಮ ಲೌಕಿಕ. ಲೋಕದ ದೃಷ್ಟಿಯಿಂದ ನೋಡಿದಾಗ ದೋಷತ್ವೇನ ಕಂಡಿತು, ಆಧ್ಯಾತ್ಮಿಕದ ದೃಷ್ಟಿಯಿಂದ ನೋಡಿದಾಗ ಗುಣತ್ವೇನ ಕಂಡಿತು. ಪ್ರಾಯಶಃ ಇದನ್ನು ನಾವು ಇಲ್ಲಿ ಕಾಣೋದು ಅಂತಾದರೆ, ಈ ವಿಷಯವು ಒಂದು ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಬಂದಿತ್ತು. ಯಾವುದು ಭಗವಂತನಲ್ಲಿ ಗುಣವೋ ನಮ್ಮಲ್ಲಿ ದೋಷ, ನಮಗೆ ಯಾವುದು ಗುಣವೋ ಅದು ಭಗವಂತನಿಗೆ ದೋಷ. ಯದ್ಯಪಿ ಒಂದೇ ವಿಚಾರ, ದೇವರ ದೃಷ್ಟಿಯಲ್ಲಿ ನೋಡಿದಾಗ ಗುಣ ಅಂತನ್ನುತ್ತೆ, ಮಾನವರ ದೃಷ್ಟಿಗೆ ನೋಡುವಾಗ ದೋಷತ್ವೇನ ಕಾಣುತ್ತೆ. ಇನ್ನೂ ಸ್ವಲ್ಪ ಕೆಳಗಿನ ಮಟ್ಟದಲ್ಲಿ ವಿಚಾರ ಮಾಡುವುದಾದರೆ, ಸಿಹಿ ಸಕ್ಕರೆ ಕಾಯಿಲೆಯವರಿಗೆ ದೋಷ, ಮಕ್ಕಳಿಗೆ ಗುಣ. ಮಕ್ಕಳಿಗೆ ಖಾರ ಕೊಡಬೇಡಿ ಅಂತಾರೆ, ಮಕ್ಕಳಿಗೆ ಸಿಹಿಯೇ ಕೊಡಿ. ಒಂದೇ ಸಿಹಿ ವಸ್ತು ವ್ಯಕ್ತಿಯನ್ನು ನೋಡಿಕೊಂಡು ಗುಣ ದೋಷ ಅಂತಾಯಿತು. ಅದೇ ರೀತಿಯಲ್ಲಿ ಇನ್ನೊಂದು ವಿಚಾರ ನೋಡಿದಾಗ, ಏನದು ಜಪ ಎಷ್ಟು ಮಾಡಬೇಕು ಅಂತ, ಸ್ತೋತ್ರ ಎಷ್ಟು ಸಲ ಹೇಳಬೇಕು ಅಂತ. ನಮ್ಮಲ್ಲಿ ಕ್ರಮ ಇರೋದು ಏನು ಅಂತಂದರೆ, ಈ ಸ್ತೋತ್ರ ಪಠನ ಮಾಡು ಅಂತಂದಾಗ ನಾವು ಮೊದಲು ಕೇಳೋದು ಎಷ್ಟು ಸಲ ಹೇಳಬೇಕು ಅಂತಲೇ. ಅಂದರೆ ಅರ್ಥ ಏನು, ಒಂದು ಸಲ ಹೇಳಿದರೆ ಸಾಲದು ನಮಗೂ ಗೊತ್ತು, ಅದರಿಂದ ಎಷ್ಟು ಸಲ ಹೇಳಬೇಕು ಅಂತ ಹೇಳ್ತಾರೆ. ಒಂದು 10 ಸಲನೋ 100 ಸಲನೋ 1000 ಸಲನೋ ಹೇಳು ಅಂತಂದರು, ಎಚ್ಚರಿಕೆ ಕೊಟ್ಟರು, ಗಾಯತ್ರಿ 1000 ಸಲ ಹೇಳು. ಆದರೂ ದೇವರು ಜಗ್ಗತಾನೆ ಅಂತ ನಿಯಮ ಇಲ್ಲ. ನಿನಗೆ ಪುರುಸತ್ತಿಲ್ಲದಕ್ಕೆ ಬೇಕಾದರೆ 100 ಸಲ ಹೇಳು, ಅದೂ ಸಾಧ್ಯ ಆಗಿಲ್ಲ ಅಂದರೆ 10 ಸಲ ಹೇಳು ಅಂತ ಹೀಗೆ ಮಾಡಿದರು. ಅಂತ ಒಂದು ಸಲ ಹೇಳು ಅಂತ ಎಲ್ಲಿಯೂ ಹೇಳಲಿಲ್ಲ. ಈ ಸ್ತೋತ್ರ ಒಂದು ಸಲ ಹೇಳಿ ಸಾಕು, ಜಪ ಒಂದು ಸಲ ಮಾಡು ಸಾಕು, ಹರಿಸ್ಮರಣೆ ಒಮ್ಮೆ ಮಾಡು ಸಾಕು, ಇಲ್ಲವೇ ಇಲ್ಲ. ಯಾಕೆ, ದೇವರ ಬಗ್ಗೆ ಅದು ಒಂದು ಸಲ ಮಾಡುವುದು ದೇವರಿಗೆ ದೋಷ. ನಾವು ಒಂದು ಸಲ ಮಾಡಿದಾಗಲೇ ದೇವರು ಕೇಳಿಸಿಕೊಂಡು ನಮ್ಮ ಮುಂದೆ ಬಂದು ನಿಂತ, ಏನು ಅವಸರ ನಿನಗೆ? ದೋಷ ದೇವರ ಬಗ್ಗೆ. ನಮ್ಮ ಬಗ್ಗೆ ಗುಣ, ನಾವು ಬೈತೇವಲ್ಲ, ಒಂದು ಸಲ ಹೇಳಿದಾಗ ಅರ್ಥ ಆಗಬೇಕು, ಪದೇ 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 ಹೇಳಿಸಿಕೊಳ್ಳಬಾರದು. ಹಾಗಾದರೆ ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಒಂದು ವಿಷಯವನ್ನು ನಾನು ಹೇಳಿದರೆ, ಒಂದು ಸಲ ಹೇಳಿದಾಗ ನಾವು ಕೇಳಿಸಿಕೊಳ್ಬೇಕು, ಎರಡನೇ ಸಲ ನಮ್ಮಿಂದ ಹೇಳಿಸಿಕೊಳ್ಬಾರ್ದು. ಎರಡನೇ ಸಲ ಹೇಳಿಸಿಕೊಂಡ್ರೆ ಅದು ದೋಷ, 10 ಸಲ ಹೇಳಿಸಿಕೊಂಡ್ರೆ ಅದು ದೋಷ. ದೇವರೇ ಒಮ್ಮೆ ಸಲ ಹೇಳಿಸಿಕೊಂಡ್ರೆ ದೇವರಿಗೆ ದೋಷ. ಆದ್ರೆ ದೇವರಿಗಾಗುವಾಗ 10 ಸಲ ಹೇಳಬೇಕು, ಧಿಯೋ ಯೋನ ಪ್ರಚೋದಯಾತ್, ಧಿಯೋ ಯೋನ ಪ್ರಚೋದಯಾತ್, ಧಿಯೋ ಯೋನ ಪ್ರಚೋದಯಾತ್, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ. ಒಂದು ಸಲ ನಮಃ ಅಂತ ಹೇಳಿದರೆ ಸಾಲದು, ಎನ್ನ ಬುದ್ಧಿಗೆ ಪ್ರೇರಣೆ ಮಾಡುವಂಥ ಒಂದು ಸಲ ದೇವರತ್ ಹೇಳಿದರೆ ಸಾಲದು. ಒಂದು ಸಲ ಹೇಳಿದಾಗಲೇ ದೇವರು ನಮ್ಮ ಬುದ್ಧಿಗೆ ಪ್ರೇರಣೆ ಮಾಡಿದರೆ ಅದು ದೇವರಿಗೆ ದೋಷ. ಯೇ ಅನ್ಯತ್ರ ದೋಷಾ ತೇ ಭಗವತಿ ಗುಣತ್ವೇನ ಸ್ಮೃತಾಹ ಅಂತಂದರು. ಯಾವುದು ಲೋಕದಲ್ಲಿ ದೋಷತ್ವೇನ ಕಾಣುತ್ತೋ ಅದು ಭಗವಂತನಲ್ಲಿ ಗುಣತ್ವೇನ ಸ್ವೀಕಾರ ಮಾಡಬೇಕು ಅಂತ ಶಾಸ್ತ್ರಕಾರರಂದರು. ಇದು ಒಂದು. ಇನ್ನೊಂದು ರೀತಿಯಲ್ಲಿ ನೋಡೋದು ಅಂತಾದರೆ, ಏನು ನಿಮ್ಮನೆಯವರು ಎಲ್ಲಿ ಹೋದರೂ ಇದ್ದಾರೆ, ಎಲ್ಲಿ ಹೋದರೂ ಇದ್ದಾರೆ, ಏನು ತಿರುಗಾಡ್ತಾರಪ್ಪ ಅಂತ ಬೈತೇವಲ್ಲ, ಎಲ್ಲಿ ಹೋದರೂ ಸಿಗೋರು ಅಂತಾದರೆ ಬೈತೇವಲ್ಲ. ಆದರೆ ದೇವರು ಎಲ್ಲಿ ಹೋದರೂ ಇರಬೇಕು, ಏನು ಮಹಾಪ್ಪ ದೇವರು ಅಂತೇವೆ. ಆದರೆ ಭಗವಂತನ ಬಗ್ಗೆ ಸರ್ವತ್ರ ಇರುವುದು ಅವನಿಗೆ ಗುಣ, ಲೋಕದ ಜನರು ಸರ್ವತ್ರ ಇರುವುದು ಅವರಿಗೆ ದೋಷ. ಹಾಗಾದರೆ ಇದು ಹೇಗೆ, ಒಂದೇ ವಿಷಯ ಒಂದು ವ್ಯಕ್ತಿಯನ್ನು ನೋಡಿಕೊಂಡು ಗುಣ ದೋಷ ಅಂತಾಯಿತೋ, ಅದೇ ರೀತಿಯಲ್ಲಿ 4 ಕೃಷ್ಣನ ದೃಷ್ಟಿಯಲ್ಲಿ ಗುಣತ್ವೇನ ಕಂಡಿತು, ಬಲರಾಮನ ದೃಷ್ಟಿಯಲ್ಲಿ ದೋಷತ್ವೇನ ಕಂಡಿತು. ಆದ್ದರಿಂದ ಲೌಕಿಕವಾಗಿ ಬಲರಾಮನನ್ನು ಉದ್ದೇಶ ಮಾಡಿ ಕೃಷ್ಣ ಅಂತ ಇದ್ದಾನೆ, ಲೋಕದ ದೃಷ್ಟಿಯಿಂದ ಇದು ದೋಷ, ಅದರಿಂದ ಕೊಡಬೇಡ, ನೀನಂತೂ ಕೊಡಬೇಡ ಸುಭದ್ರೆಯನ್ನು, ನೀನಂತೂ ಸುಭದ್ರೆ ಮನೆಯಲ್ಲಿ ಅವ ಇರುವಂತೆ ವ್ಯವಸ್ಥೆ ಮಾಡಬೇಡ. ಯಾಕೆ, ಮಾನವರ ಕಣ್ಣಿನಿಂದ ಅರ್ಜುನನನ್ನು ಕಂಡಾಗ ಅರ್ಜುನ ದೋಷಿಯಾಗಿ ಕಾಣ್ತಾನೆ, ಕನ್ಯಕಾಗಾರದಲ್ಲಿ ಇರಲಿಕ್ಕೆ ದೋಷಿಯಾಗಿ ಕಾಣ್ತಾನೆ ಅಂತ ಕೃಷ್ಣ ಹೇಳಿ ಅದನ್ನ ನಿನ್ನ ದೃಷ್ಟಿಯಲ್ಲಿ ತಂದರೆ, ಅಂದರೆ ನನ್ನ ದೃಷ್ಟಿಯಲ್ಲಿ ಬೇರೆನೇ ಉಂಟು, ನನ್ನ ದೃಷ್ಟಿ ಬೇರೆ. ಅದರಲ್ಲೇ ದಾಸರು ಹೇಳಿದಂಥ ಪ್ರಸಂಗ, ಹೊಸ ಕಣ್ಣು ಎನಗೆ ಹಚ್ಚಲಿ ಬೇಕು ಜಗದಂಬೆ ವಸುದೇವ ಸುತನ ಕಾಂಬುದಕ್ಕೆ. ವಸುದೇವ ಸುತನ ಕಾಂಬುದಕ್ಕೆ ಮಾತ್ರ ಅಲ್ಲ, ವಸುದೇವ ಸುತನ ಮಾತನ್ನು ಕೇಂಬುದಕ್ಕೆ. ಹೇಗೆ ಕಾಂಬುದಕ್ಕೆ ಹೊಸ ಕಣ್ಣು ಬೇಕೋ ಅದೇ ರೀತಿಯಲ್ಲಿ ಭಗವಂತನ ಮಾತನ್ನು ಕೇಳುವುದಕ್ಕೂ ಹೊಸ ಕಿವಿ ಬೇಕು. ಈ ಕಿವಿಗೆ ಭಗವಂತನ ಮಾತು ಅರ್ಥ ಆಗುವುದಿಲ್ಲ. ಆದ್ದರಿಂದ ಕೃಷ್ಣನ ಮಾತು ಬಲರಾಮನಿಗೆ ದೋಷತ್ವೇನ ಕಂಡಿತು, ಆದರೂ ದೋಷಾಂತವ ಸ್ವೀಕಾರ ಮಾಡಿಲ್ಲ.
ಈ ಸ್ವಾಮಿಗಳಲ್ಲಿ ದೋಷ ಚಿಂತನೆ ಮಾಡಬೇಡ ಅಂತ ಬಲರಾಮ ಇಷ್ಟು ಹೇಳಿದ್ದಕ್ಕೆ ಕೃಷ್ಣ ಅಂದ, ಸರಿ ಏನು ಬೇಕಾದರೂ ಮಾಡಿಕೋ, ನನ್ನದು ಬೆಂಬಲ ಉಂಟು, ಹೇಳೋದನ್ನು ಹೇಳಿ ಆಗಿದೆ, ನನ್ನದೇನು ಅದನ್ನು ಮಾತು ಕೊಟ್ಟಾಗಿದೆ, ಇನ್ನು ನೀನು ಏನು ಹೇಳ್ತೀಯೋ ಪೂಜ್ಯಮೇವ ಅಸ್ಮಾಕಂ ಅಸ್ತು, ನಮಗದು ಗೌರವಕ್ಕೆ ಯೋಗ್ಯ ಆದದ್ದು, ಸರಿ ವಸತಿಗೆ ವ್ಯವಸ್ಥೆ ನನ್ನ ತಂಗಿಗೆ ಹೇಳ್ತೇನೆ, ನೀನು ವಸತಿಗೆ ವ್ಯವಸ್ಥೆ ಮಾಡು. ಎಲ್ಲಿ? ಕನ್ಯಕಾಗಾರ ವಾಸಂ. ಮನೆ ಬೇರೆ ಮಾಡುವಂತ ಕೃಷ್ಣ ಏನಂದಿಲ್ಲ, ಕೊನೆ ಕನಿಷ್ಠ ವಯಸ್ಸ ಕೃಷ್ಣ ಇಷ್ಟ ಆದ್ರೆ ಅನ್ಬಹುದಿತ್ತಲ್ಲ, ಸರಿ ನಮ್ಮ ಊರಲ್ಲೇ ವಾಸ ಮಾಡಲಿ, ನಮ್ಮ ಮನೆಯಲ್ಲೇ ಇರಲಿ, ಸ್ವಾಮಿಗಳು ಚಾತುರ್ಮಾಸ್ಯಕ್ಕೆ ಕನಿಷ್ಠ ಒಂದು ಮನೆಯಾದ್ರೂ ಬೇರೆ ಇರಲಿಪ್ಪ ಅಂತ ಕೃಷ್ಣ ಅದನ್ನು ಹೇಳಲಿಕ್ಕೆ ಹೋಗಿಲ್ಲ. ಕನ್ಯಕಾಗಾರದಲ್ಲೇ ಕೃಷ್ಣ ವ್ಯವಸ್ಥೆ ಮಾಡಿದ, ಬಲರಾಮನಲ್ಲೇ ಮಾಡಿದ. ಯಾಕೆ? ಎಮ್ಮ ತಂಗಿ ಒಳ್ಳೆ ಮನೆ ಸೇರಬೇಕು ಅಂತ ಕೃಷ್ಣನಿಗೂ ಇಚ್ಛೆ, ಬಲರಾಮನಿಗೂ ಇಚ್ಛೆ, ಒಳ್ಳೆ ಮನೆ ಅಂದರೆ. ಆದ್ರಿಂದಲೇ ತನ್ನ ತಂಗಿಯಲ್ಲಿ ಸುಭದ್ರೆಯಲ್ಲಿ ಕೃಷ್ಣ ಒಂದು ಮಾತಂತಾನೆ, ನಿತ್ಯ ಅಪ್ರಮತ್ತ ಸಾಧು ಸಂತೋಷಯ ಇತಿ ಪ್ರೋಕ್ತ ತಥಾ ಸಾ ಅಕರೋತ್. ಭದ್ರೆ ಸ್ವಾಮಿಗಳು ಬಂದಿದ್ದಾರೆ ನಮ್ಮ ಮನೆಗೆ ಚಾತುರ್ಮಾಸ್ಯಕ್ಕೆ ಅಂತ, ನೀನು ಸೇವೆ ಮಾಡಬೇಕು ಅಂತ ಎನ್ನ ಅಣ್ಣ ಬಲರಾಮ, ನಮ್ಮ ಅಣ್ಣ ಬಲರಾಮ ಸಂಕಲ್ಪ ಮಾಡಿದ್ದಾನೆ, ಅವನ ಮಾತನ್ನು ಮೀರಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ, ಹೇಳಿದಾಗುವುದಿಲ್ಲ ಅಂತ ಅಣ್ಣ ಕೇಳ್ತಾ ಇಲ್ಲ. ಅದರಿಂದ ಅಣ್ಣನ ಬಲಾತ್ಕಾರಕ್ಕೆ ಕಟ್ಟು ಬಿದ್ದು ನಾನು ನಿನಗಂತ ಇದ್ದೇನೆ, ಸ್ವಾಮಿಗಳ ಸೇವೆ ನೀನು ಮಾಡಬೇಕು. ಶುಶ್ರೂಷಸ್ವ ಸಂತಂ ಯತೀಂದ್ರಂ, ಕೃಷ್ಣ ಒಗಟ್ ಮಾತಾಡಿದ್ದಾನೆ, ಸಂತಂ ಯತೀಂದ್ರಂ ಶುಶ್ರೂಷಸ್ವ ಯತೀಂದ್ರಂ, ಯತಿಯಾದ ಇಂದ್ರನ ಸೇವೆ ಮಾಡು. ಆಚಾರ್ಯ ಮಧ್ವರು ಇಡತಕ್ಕಂತಹ ಶಬ್ದಗಳು ಹಾಗಿರುತ್ತೆ ಅಂತಾರೆ. ಕೃಷ್ಣ ಸುಳ್ಳಾಡಬಾರದು, ಕೃಷ್ಣನ ಮಾತು ಸತ್ಯ ಇರಬೇಕು, ಹಾಗಂತ ಗುಟ್ಟು ಹೊರಗೆ ಬಿಡಬಾರದು. ಆ ಧಾಟಿಯಲ್ಲಿ ಕೃಷ್ಣ ಅಂದ, ಯತಿಯಾದ ಇಂದ್ರನನ್ನು, ಯತಿವೇಷ ತೊಟ್ಟಿರತಕ್ಕಂತ ಇಂದ್ರನ ಸೇವೆ ನೀನು ಚೆನ್ನಾಗಿ ಮಾಡು, ಎಂದೂ ಕೂಡ ನಿನಗೆ ಮರೆಯುವಿಕೆ ಬಾರದಿರಲಿ, ಸ್ವಾಮಿಗಳ ಸೇವೆಯಲ್ಲಿ ಮರೆಯುವಿಕೆ, ನಿತ್ಯ ಅಪ್ರಮತ್ತ ಸಾಧು ಸಂತೋಷಯ, ಚೆನ್ನಾಗಿ ಸೇವೆ ಮಾಡು ಅಂತ ಕೃಷ್ಣ ತನ್ನ ತಂಗಿ ಸುಭದ್ರೆಗೆ ಆಜ್ಞೆ ಮಾಡಿದ. ಸ್ವಾಮಿಗಳು ಚಾತುರ್ಮಾಸ್ಯಕ್ಕೆ ಅಂತ ಮನೆ ಪ್ರವೇಶ ಮಾಡಿದ್ದಾರೆ. ಒಂದು ಶಬ್ದ ಪ್ರಯೋಗ ಮಾಡ್ತಾರೆ ಇಲ್ಲಿ, ಕನ್ಯಕ ಆಗಾರ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ವೇದವ್ಯಾಸರ ಬಾಯಿಂದ್ರೆ ಈ ಶಬ್ದ ಬಂದಿರಬಹುದು. ಆಚಾರ್ಯ ಮಧ್ವರು ಅದೇ ಶಬ್ದವನ್ನು ಮುಂದುವರಿಸಿಕೊಂಡು ಬರ್ತಾರೆ. ಈ ದಿವಸ ನಮ್ಮ ಮನೆಗೆ ಆಗಾರ ಅಂತ ಕರೆಯುತ್ತೇವೆ. ಭವನ ಅಂತ ಒಂದು ಹೆಸರುಂಟು, ಮಂದಿರ ಅಂತ ಗೊತ್ತುಂಟು, ಆಗಾರ ಅಂತ ಇನ್ನೊಂದು ಹೆಸರು. ಏನು ಆಗಾರ ಅಂದರೆ, ಯಾಕೆ ಆಗಾರ ಅಂತ ಹೆಸರು ಬಂತು? ಪ್ರಾಯಶಃ ಆಗಾರ ಶಬ್ದದ ಅರ್ಥ ನೋಡಿದರೆ ಈಗಿನ ಮನೆಗಳನ್ನು ಕರೆಯುವಂತಿಲ್ಲ ಆಗಾರ ಶಬ್ದದಿಂದ. ಯಾಕೆ? ಔಷಧಿಗೆ ಬೇಕು ಅಂತಂದ್ರೆ ಒಂದು ತುಂಡು ಮರ ಸಿಗಲಿಕ್ಕಿಲ್ಲ ಮನೆಯಲ್ಲಿ. ಮಾಡು ತೆಗೀತೀರಾ, ಕಂಬ ತೆಗೀತೀರಾ, ಯಾವುದು ನೋಡಿದರೂ ಕೂಡ ಮರದಿಂದ ನಿರ್ಮಿತ ಆಗಿಲ್ಲ, ವೃಕ್ಷದಿಂದ ನಿರ್ಮಿತ ಆದದ್ದೇ ಅಲ್ಲ. ಎಲ್ಲ ಬೇಕಾದರೆ ಸಿಮೆಂಟಿನಿಂದ ನಿರ್ಮಾಣ ಮಾಡಿ, ಅದಕ್ಕೆ ಬೇಕಾದರೆ ಮಣ್ಣಿನ ಬಣ್ಣ ಕೊಡ್ತೇವೆ ಅಷ್ಟೇ ವಿನಃ, ಅಥವಾ ಮರದ ಬಣ್ಣ ಕೊಡ್ತೇವೆ ಅಷ್ಟೇ ವಿನಃ, ಮರದಿಂದಲೇ ಮಾಡಿಸ್ತಕ್ಕಂಥ ಪ್ರಸಂಗ ಈಗ ಇಲ್ಲ. ಆಗಾರ ಶಬ್ದ ಆ ಅರ್ಥದಲ್ಲಿ ತೆರೆದುಕೊಳ್ಳುತ್ತೆ. ಅಗ ಅಂದರೆ ವೃಕ್ಷಗಳಿಗೆ ಅಗ ಅಂತ ಹೆಸರು. ಅಗ ಶಬ್ದದ ಅರ್ಥ ಏನು? ಬೆಟ್ಟವನ್ನು ಅಗ ಅಂತ ಕರೆದರು, ಮರಗಳನ್ನು ಅಗ ಅಂತ ಕರೆದರು. ಗ ಅಂದರೆ ಗಮನ, ಅಗ ಅಂದರೆ ಗಮನ ಇಲ್ಲದ್ದು, ಆಚೆ ಈಚೆ ಹೋಗದೆ ಒಂದೇ ಕಡೆ ನಿಲ್ಲತಕ್ಕಂಥ ವಸ್ತುವನ್ನು ಅಗ ಅಂತ ಕರೆದರು. ಬೆಟ್ಟಗಳು ಆಗುತ್ತೆ, ಮರಗಳು ಆಗುತ್ತೆ, ಸಂದರ್ಭ ನೋಡಿಕೊಂಡು ಅರ್ಥ ಮಾಡಬೇಕು. ಬೆಟ್ಟದಿಂದ ಮನೆ ಕಟ್ಟತಕ್ಕಂಥ ಪ್ರಸಂಗ ಇಲ್ಲ, ಮರಗಳಿಂದ ಮನೆ ನಿರ್ಮಾಣ ಮಾಡತಕ್ಕಂಥ ಪ್ರಸಂಗ ಉಳ್ಕೊಂಡಿದೆ. ಅದರಿಂದ ಅಗ ಅಂದರೆ ಮರಗಳು, ಆಗ ಅಂದರೆ ಮರಗಳಿಗೆ ಸಂಬಂಧಪಟ್ಟದ್ದು. ರ ಶಬ್ದಕ್ಕೆ ರುಚ್ಛತಿ ಅಂತ ಅರ್ಥ ಮಾಡಿದರು. ರುಚ್ಛತಿ ಅನ್ನತಕ್ಕಂಥ ಶಬ್ದಕ್ಕರ್ಥ ಅಭಿವೃದ್ಧಿ, ಅಭಿವೃದ್ಧಿ ಶಬ್ದಕ್ಕರ್ಥ ಇರುವಿಕೆ. ಯಾವುದು ಮರಗಳಿಂದ ನಿರ್ಮಿತವಾಗಿ ಉಂಟೋ ಅದನ್ನು ಆಗಾರ ಎನ್ನತಕ್ಕಂಥ ಶಬ್ದದಿಂದ ಕರೆದರು. ಬೇರೆ ಯಾವುದನ್ನು ಬೇಕಾದರೂ ಬೇರೆ ವಸ್ತುವಿನಿಂದ ಮಾಡೋಣ, ಆದರೆ ಕಂಬಗಳನ್ನು ಮಾತ್ರ ಮರದಿಂದ ಮಾಡ್ತಿದ್ರಂತೆ ಹಿಂದಿನ ಕಾಲದಲ್ಲಿ. ಮನೆಗೆ ಕಂಬಗಳು ಸ್ತಂಭಗಳು ಮರದ್ದೇ ಆಗಬೇಕು ಅಂತ ನಿಯಮ ಇತ್ತಂತೆ. ಯಾಕೆ ಗೊತ್ತಾ? ಪ್ರಾಯಶಃ ಹಿನ್ನೆಲೆ ವಿಚಾರ ಮಾಡಲಿಕ್ಕೆ ಹೋದಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಮರಗಳಲ್ಲಿ ಸನ್ನಿಹಿತರಾಗಿರುವವರು ಮಹಾರುದ್ರದೇವರು.
ಆ ಮಹರುದ್ರ ದೇವರನ್ನ ಅಭಿಮನ್ಯಮಾನವಾದ ಮರಗಳಿಂದ ಸ್ತಂಭಗಳನ್ನು ಮಾಡಿ ಮನೆ ಕಟ್ಟಿದ್ರೆ ನಮ್ಮ ಇಡೀ ಮನೆ ಯಾವುದರ ಮೇಲೆ ನಿಂತಿತು? ರುದ್ರದೇವರ ಆಶ್ರಯದಲ್ಲಿ ನಮ್ಮ ನಿಮ್ಮ ಮನೆ ನಿಂತಿತು. ಮನೆ ನಿಲ್ಲುವುದಂದ್ರೇನು? ಮನ ನಿಲ್ಲುವುದು ಅಂತ ಅರ್ಥ. ನಮ್ಮ ನಿಮ್ಮ ಮನ ನಿಲ್ಲಬೇಕಾದ್ರೆ ರುದ್ರದೇವರ ಆಶ್ರಯ ಬೇಕು. ಯಾವ ವ್ಯಕ್ತಿ ರುದ್ರದೇವರನ್ನು ಆಶ್ರಯಿಸುವುದಿಲ್ಲವೋ ಆ ವ್ಯಕ್ತಿಯ ಮನಸ್ಸು ನಿಲ್ಲುವುದಿಲ್ಲ. ಯಾವ ವ್ಯಕ್ತಿಯ ಮನೆ ನಿಲ್ಲಬೇಕೋ ಆ ವ್ಯಕ್ತಿ ಮನೆ ನಿಲ್ಲಬೇಕಾದ್ರೆ ಮನೆಗೆ ಆಧಾರವಾಗಿರತಕ್ಕಂತಹ ಸ್ತಂಭಗಳು ಮರದಿಂದ ಕೆತ್ತಲ್ಪಟ್ಟದ್ದಾಗಿರಬೇಕು. ಹಾಗಿದ್ರೆ ರುದ್ರದೇವರು ಸ್ವಯಂ ಆ ಮನೆಗೆ ಆಧಾರವಾಗಿ ನಿಂತಂತೆ ಎಂದ್ರು. ಆ ದೃಷ್ಟಿಯಿಂದಿಲ್ಲ, ಆ ದೃಷ್ಟಿಯಿಂದ ಕನ್ಯಕಾಗಾರ ಅಂತಂದ್ರು. ಹಾಗಾದ್ರೆ ಏನು ಅಭಿಪ್ರಾಯ ಬಂತು? ಯಾವ ಮನೆಯಲ್ಲಿ ಸ್ವಾಮಿಗಳಿಗೆ ಚಾತುರ್ಮಾಸ್ಯಕ್ಕೆ ವ್ಯವಸ್ಥೆ ಮಾಡಿದ್ದಾರೋ, ಯಾವ ಮನೆ ಸುಭದ್ರೆಗೆ ಸೇರಿದ್ದೋ ಆ ಮನೆಯನ್ನು ರುದ್ರದೇವರು ಎತ್ತಿ ಹಿಡಿದಿದ್ದಾರೆ. ಅದು ಆಗಾರ, ಸ್ತಂಭಗಳಿಂದ ಅದು ಎತ್ತಿ ಹಿಡಿಯಲ್ಪಟ್ಟ ಮನೆ, ಮರದ ಸ್ತಂಭಗಳಿಂದ ಎತ್ತಿ ಹಿಡಿಯಲ್ಪಟ್ಟ ಮನೆ, ರುದ್ರದೇವರು ಆಶ್ರಯವಾಗಿ ನಿಂತಿರುವ ಮನೆ. ಯಾವ ಮನೆಯಲ್ಲಿ ರುದ್ರದೇವರು ಸ್ವಯಂ ತಾನು ಸನ್ನಿಹಿತರಾಗಿರ್ತಾರೋ ಆ ಮನೆಯಲ್ಲಿ ಅವ್ಯವಸ್ಥೆ ನಡೆಯುತ್ತೋ ಏನೋ ಅನ್ನತಕ್ಕಂಥ ಭಯ ಬೇಡ ಅಂತ. ರುದ್ರದೇವರು ಮನಸ್ಸಿನ ಅಧಿಪತಿ, ರುದ್ರದೇವರು ವೈರಾಗ್ಯ ಅಧಿಪತಿ. ಯಾವುದೇ ವ್ಯಕ್ತಿ ತಾನು ಒಂದೇ ಸವನೆ ಮುಂದೆ ಧುಮುಕಬಾರದು ಅಂತಿದ್ರೆ ತನ್ನ ಮನಸ್ಸಿನಲ್ಲಿ ರುದ್ರದೇವರಿಗೊಂದು ಆಶ್ರಯ ಕೊಟ್ಟರೆ ಸಾವಕಾಶವಾಗಿ ಮುಂದುವರಿಯುವ ಪ್ರಸಂಗ ಬರುತ್ತೆ, ಧುಮುಕುವ ಪ್ರಸಂಗ ಬರುವುದಿಲ್ಲ. ಅದ್ವಾನ ಯದ್ವಾ ತದ್ವ ಮುಂದೆ ಧುಮುಕಿ ಮುಂದೆ ತನ್ನ ಜೀವನದಲ್ಲಿ ಅವ್ಯವಸ್ಥೆ ಮಾಡಿಕೊಳ್ಳತಕ್ಕಂಥ ಪ್ರಸಂಗ ಬರುವುದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡಿದ? ಮನೆಯನ್ನು ಬದಲು ಮಾಡು ಅಂತಂದಿಲ್ಲ, ಆ ಮನೆಗೆ ಆಗಾರ ಅಂತ ಹೆಸರು ಕೊಟ್ಟ ಅಷ್ಟೆ. ಯಾವ ಮನೆಯಲ್ಲಿ ಅರ್ಜುನ ತಾನು ಚಾತುರ್ಮಾಸ್ಯಕ್ಕೆ ಕೂಡುತ್ತಾನೋ ಆ ಮನೆಗೆ ಆಗಾರ ಅಂತ ಹೆಸರು ಕೊಟ್ಟು ರುದ್ರದೇವರ ಸನ್ನಿಧಾನ ಆ ಮನೆಯಲ್ಲಿ ಬರುವಂತೆ ಮಾಡಿದ್ರಷ್ಟೇ ವಿನಃ ಅರ್ಜುನನನ್ನು ಆ ಮನೆಯಿಂದ ತಪ್ಪಿಸತಕ್ಕಂಥ ಪ್ರಸಂಗ ಮಾಡಿಲ್ಲ, ಅಥವಾ ಭದ್ರೆಯನ್ನು ಆ ಮನೆಯಿಂದ ಬೇರೆ ಮನೆಗೆ ಕಳಿಸತಕ್ಕಂಥ ಪ್ರಸಂಗ ಮಾಡಿಲ್ಲ. ಇರುವುದು ದೊಡ್ಡದಲ್ಲ ಅಂದ್ರು. ಏನು ಸ್ವಾಮಿಗಳು ಅಂತಾದ ಕ್ಷಣಕ್ಕೆ ಹೆಣ್ಮಕ್ಕಳ ಜೊತೆ ಮಾತಾಡಲೇಬಾರದು ಅಥವಾ ನೋಡಲೇಬಾರದು? ಹೌದು, ದಾಸರು ಹಾಡು ಹೇಳಿದ್ದಾರೆ ಅಂತ ಮೊನ್ನೆ ಒಂದು ಅಂದಿದ್ದೆ, ಆದರೆ ಇನ್ನೊಂದರ್ಥ ಏನು ಅಂತ ಆವಾಗ ಹೇಳಲಿಲ್ಲ, ಈವಾಗ ಹೇಳಬಹುದೋ ಏನು ಅಂತ. ಕಣ್ಣಲ್ಲಿ ಕೃಷ್ಣಾಕೃತಿಯನ್ನು ನೋಡದೆ ಪರ ಹೆಣ್ಣಿನ ನೋಡಿದ ತಪ್ಪು, ಈ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪ. ಏನರ್ಥ ಗೊತ್ತೋದಕ್ಕೆ? ಕಣ್ಣಲ್ಲಿ ಕೃಷ್ಣಾಕೃತಿಯನ್ನು ನೋಡದೆ ಪರ ಹೆಣ್ಣಿನ ನೋಡುವುದು ತಪ್ಪು ಅಂತೇಳಿ. ಪರ ಹೆಣ್ಣು ಅಂತಂದರೆ ಲೋಕದಲ್ಲಿದ್ದಂಥ ಹೆಣ್ಮಕ್ಕಳನ್ನು ನೋಡುವುದು ತಪ್ಪು ಅಂತಂದದ್ದಲ್ಲ. ಮತ್ತೆ ಅಲ್ಲಿ ಪರ ಹೆಣ್ಣು ಅಂತ ಉಂಟಲ್ಲ, ಪರ ಹೆಣ್ಣು ಅಂತಂದರೆ ಪರ ಅಂದರೆ ಭಗವಂತ, ಅವನ ಹೆಣ್ಣು ಅಂತ ಅರ್ಥ. ಲೋಕದಲ್ಲಿದ್ದಂಥ ಹೆಣ್ಮಕ್ಕಳು ಯಾರು ಪರ ಹೆಣ್ಣುಗಳು ಅಲ್ಲವೇ ಅಲ್ಲ, ಎಲ್ಲ ನಮ್ಮ ಜಾತಿಗೆ ಸೇರಿದ ಹೆಣ್ಮಕ್ಕಳು. ಯಾಕೆ ಗೊತ್ತೋ? ಅವರು ಕೂಡ ಹೊತ್ತು ಗೊತ್ತು ಇಲ್ಲದೆ ಹುಟ್ಟಿದವರು ಸಾಯುವವರು, ನಾವು ಕೂಡ ಹೊತ್ತು ಗೊತ್ತು ಇಲ್ಲದೆ ಹುಟ್ಟುವವರು ಸಾಯುವರು, ಒಂದೇ ಜಾತಿಯವರು ಅಷ್ಟೇ, ಮತ್ತೇನು? ಇಬ್ಬರು ಭವದಲ್ಲಿ ಸಂಸಾರದಲ್ಲಿ ಇರುವವರು, ಇಬ್ಬರು ರೋಗಿಗಳು, ಇಬ್ಬರಿಗೂ ಯಾವ ಅಸ್ವಾತಂತ್ರ್ಯ ಉಂಟು, ಇಬ್ಬರಿಗೂ ಅಜ್ಞಾನ ಉಂಟು. ಆದ್ದರಿಂದ ಲೋಕದಲ್ಲಿದ್ದಂಥ ಹೆಣ್ಮಕ್ಕಳು ಯಾರು ಪರ ಹೆಣ್ಣಲ್ಲ. ಆದರೆ ಪರ ಅಂತ ಯಾರನ್ನು ಕರೆಯುವುದು? ಯಾರು ನಮ್ಮಕ್ಕಿಂತ ವಿಲಕ್ಷಣವಾಗಿ ನಿಲ್ತಾನೋ ಅವನು ಪರ. ನಮ್ಮಲ್ಲಿ ಲೋಕದಲ್ಲಿ ಸ್ವಲ್ಪ ಚಾಲ್ತಿಯಲ್ಲಿ ಉಂಟು, ಅವರು ನಮ್ಮ ಜಾತಿಯವರಲ್ಲ, ಅವರು ಪರ ಜಾತಿಯವರು. ಏನರ್ಥ? ನಮ್ಮ ಗುಂಪಿಗೆ ನಮ್ಮದೇ ಜಾತಿ ಅಂತ ಆದರೆ ಅವಾಗ ನಮ್ಮವರು, ಬೇರೆ ಅಂತಾದರೆ ವಿಲಕ್ಷಣ ಅಂತಾದರೆ ಪರ ಅಂತ ಶಬ್ದ ಬರುತ್ತೆ. ಭಗವಂತ ನಮ್ಮ ಗುಂಪಿಗೆ ಸೇರಲಿಲ್ಲ, ಭಗವಂತ ನಮ್ಮಕ್ಕಿಂತ ಪರ. ಹಾಗಾದರೆ ಪರ ಶಬ್ದಕ್ಕೆ ಲೋಕದಲ್ಲಿದ್ದ ಹೆಣ್ಮಗಳು ಅಂತ ಅರ್ಥ ಅಲ್ಲ, ಲೋಕದ ಹೆಣ್ಮಗಳು ಯಾವ ಹೆಣ್ಮಕ್ಕಳು ಪರರಲ್ಲ, ನಮ್ಮಂತೇನೆ ಹುಟ್ಟು ನನ್ನಂತೇನೆ ಹುಟ್ಟು ಸಾವು ಉಳ್ಳವರು, ಆದ್ದರಿಂದ ಅವರು ಪರರಲ್ವೇ ಅಲ್ಲ. ಹಾಗಾದರೆ ಪರ ಅಂದರೆ ನನಗೆ ಹುಟ್ಟು ಸಾವು ಉಂಟು, ಹುಟ್ಟು ಸಾವಿಲ್ಲದೇ ಇರತಕ್ಕಂಥ ವ್ಯಕ್ತಿ ಭಗವಂತ, ನನ್ನಕ್ಕಿಂತ ಪರ, ನನ್ನಕ್ಕಿಂತ ವಿಲಕ್ಷಣವಾಗಿ ನಿಂತ. ಅವನ ಹೆಣ್ಣು ಯಾರು? ಲಕ್ಷ್ಮಿ. ಮತ್ತೆ ಯಾರು? ಕಣ್ಣಲ್ಲಿ ಕೃಷ್ಣಾಕೃತಿಯನ್ನು ನೋಡದೆ ಪರನ ಹೆಣ್ಣನ್ನು ನೋಡುವುದೇ ತಪ್ಪು. ಪರ ಅಂತಂದರೆ ಭಗವಂತ, ಅವನ ಹೆಣ್ಣು ಅಂತಂದರೆ ಲಕ್ಷ್ಮಿ. ಲಕ್ಷ್ಮೀನಾರಾಯಣ ಗುಡಿಗೆ ಹೋದರೂ ಕೂಡ ನಾವಲ್ಲಿ ನೋಡೋದು ಯಾರನ್ನು ಗೊತ್ತಾ? ನಾರಾಯಣನ ತೊಡೆಯಲ್ಲಿ ಕೂತಿರತಕ್ಕಂಥ ಲಕ್ಷ್ಮಿಯನ್ನೇ. ಅವಳು ನನ್ನನ್ನು ನೋಡ್ತಾಳೋ ಬೇರೆಯವರನ್ನು ನೋಡ್ತಾಳೋ ಅಂತಲೇ ನೋಡೋದು. ಆದ್ರಿಂದಲೇ ಸೋದೆ ಬದಿಯಲ್ಲಿ ಒಂದು
ಹುಲೇಕಲ್ಲು ಅಂತ ಉಂಟು, ಅಲ್ಲಿ ವ್ಯಾಸರಾಯರ ಬೃಂದಾವನ ಇದೆ, ಅಲ್ಲಿ ಒಂದು ಲಕ್ಷ್ಮೀನಾರಾಯಣ ಗುಡಿ ಇದೆ. ಅಲ್ಲಿ ಹೋಗಿ ಲಕ್ಷ್ಮೀನಾರಾಯಣ ದೇವರನ್ನು ನೋಡಿದರೆ ಶ್ರೀ ಸೂಕ್ತ ಚೆನ್ನಾಗಿ ಲಗಾವಾಗುತ್ತೆ. ಶ್ರೀ ಸೂಕ್ತ ಏನು ಹೇಳುತ್ತೆ ಗೊತ್ತಾ? ಲಕ್ಷ್ಮಿಯನ್ನು ಕೊಂಡಾಡುತ್ತೆ. ವಿಶ್ವಪ್ರಿಯೇ, ಅವಳನ್ನು ಹೊಗಳ್ತಾರೆ, ಲೋಕಕ್ಕೆ ಪ್ರಿಯಳಾದವಳೇ ವಿಶ್ವಪ್ರಿಯೇ, ವಿಷ್ಣು ಮನೋನುಕೂಲೆ, ಭಗವಂತನ ಮನಸ್ಸಿಗೆ ಅನುಕೂಲಳಾಗಿರುವವಳೆ. ಅಂದರೆ ಆ ಪ್ರತಿಮೆಯಲ್ಲಿ ಏನು, ನಾರಾಯಣನ ತೊಡೆಯಲ್ಲಿ ಲಕ್ಷ್ಮಿ ಕೂತಿದ್ದಾಳೆ, ಸ್ವಲ್ಪ ದೊಡ್ಡ ಪ್ರತಿಮೆ ಅದು, ನಾರಾಯಣನ ತೊಡೆಯಲ್ಲಿ ಲಕ್ಷ್ಮಿ ಕೂತಿದ್ದಾಳೆ, ಅವಳು ನಮ್ಮನ್ನು ನೋಡುವುದೇ ಇಲ್ಲ, ನಾರಾಯಣನನ್ನೇ ನೋಡ್ತಾ ಇದ್ದಾಳೆ. ವಿಷ್ಣು ಮನೋನುಕೂಲೆ. ಯಾಕೆ ನಾರಾಯಣನನ್ನು ನೋಡ್ತಾಳೆ? ನಾವು ಹೋಗಿ ಅವಳನ್ನು ನೋಡಿದಾಗ ಅವಳಿಗೆ ನಮ್ಮನ್ನು ನೋಡಲಿಕ್ಕೆ ನಾಚಿಕೆ ಅಂತ, ಆದರೆ ಅವಳು ನಾರಾಯಣನನ್ನು ನೋಡ್ತಾ ಇದ್ದಾಳೆ ಅಂತಂದು. ನಾವು ಹೋಗುವುದೇ ಲಕ್ಷ್ಮಿಯನ್ನು ನೋಡಲಿಕ್ಕೆ, ನಾರಾಯಣನ ನೋಡಲಿಕ್ಕೆ ಹೋಗುವವರಲ್ಲ. ಹೇ, ಇದನ್ನು ಯಾಕೆ ಮೇಲಿಂದ ಮೇಲೆ ಹೇಳಬೇಕು? ನಾವು ಬಂದದ್ದೇ ಇವತ್ತು ಬೇರೆ ಊರಿಂದ ಯಾಕೆ ಗೊತ್ತಾ? ಇವತ್ತು ವಜ್ರ ಕವಚ ಹಾಕ್ತಾರೆ ಅಂತ. ನಾನು ಖಂಡಿತ ಯಾರ ಬಗ್ಗೆಯೂ ಇದ್ರ ಟೀಕೆ ಟಿಪ್ಪಣಿ ಅಂತ ಮಾಡಲಿಕ್ಕೆ ಬಂದವ ಅಲ್ಲ. ವಜ್ರ ಕವಚದ ಮೂಲಕ ಆದರೂ ಕೃಷ್ಣನ ನೋಡ್ತೇವಲ್ಲ, ಅದೇ ಸಂತೋಷ. ಭಗವಂತ ವಜ್ರ ಕವಚ ಧಾರಿಯಾಗಿರುವುದು ನೋಡುವುದು ನಮಗೊಂದು ಕಣ್ಣಿಗೆ ಹಬ್ಬ. ನಮ್ಮ ಮಕ್ಕಳಿಗೆ ನಾವು ಹೊಸ ಉಡುಗೆಯನ್ನು ಹಾಕಿ ನಾವು ಚಂದ ನೋಡಿದಂತೆ, ನಮ್ಮ ಭಗವಂತನಿಗೆ ನಾವು ಹೊಸ ಹೆಂಡತಿ ಮಕ್ಕಳಿಗೆ ನಾನಾ ರೀತಿಯಾದ ಆಭರಣಗಳನ್ನು ಮಾಡಿ ಹಾಕಿ, ಅದು ಕಳ್ಳತನವೋ ದರೋಡೆಯೋ ಸುಲಿಗೆಯೋ ಬಡ್ದೋ ಏನೋ ಮಾಡಿಕೊಂಡು ದುಡ್ಡು ತಂದು ಅದರಿಂದ ಮಾಡಿ ಹೆಂಡತಿ ಮಕ್ಕಳ ಮೈಗೆ ಹಾಕಿ ಚಂದ ನೋಡಿ, ನಾಳೆ ದಿವಸ ಆ ಹೆಂಡತಿ ಮಕ್ಕಳನ್ನು ಕಳ್ಳರು ಹುಡಿಯುವಾಗ ದುಃಖಪಟ್ಟು, ಇವನು ಯಾರನ್ನೋ ಹೊಡೆದು ತಂದು ಹಾಕಿದ್ದು ಹೆಂಡತಿ ಮಕ್ಕಳಿಗೆ ಬಂಗಾರ, ಕೊನೆಗೆ ಏನು ಮಾಡಿದ ತಾನು, ಏನು ಮಾಡಿದ್ರು ತಾನು ನೋಡಿದ ಅಷ್ಟೇ, ತನ್ನ ಹೆಂಡತಿ ಮಕ್ಕಳನ್ನು ಯಾರು ಬಡಿಯುವಾಗ ತಾನು ನೋಡತಕ್ಕಂಥ ಪ್ರಸಂಗ. ಆದರೆ ನಾವಿಲ್ಲಿ ಲೋಕದಲ್ಲಿ ತೃಪ್ತಿ ಪಡ್ತೇವೆ, ಕೆಲವರು ಭಗವಂತನನ್ನು ಅಲಂಕಾರ ಮಾಡಿ ತೃಪ್ತಿ ಪಡ್ತಾರೆ. ತಪ್ಪು ಅಂತ ಹೇಳಲಿಕ್ಕೆ ನಾನು ಬಂದದ್ದಲ್ಲ. ಅಂತೂ ನಮಗೆ ಏನು ಹೇಗೆ ಕಾಣಬೇಕು ನಾರಾಯಣ? ಲಕ್ಷ್ಮಿಯ ಮೂಲಕ ಕಾಣಬೇಕು. ನಮ್ಮ ಮನಸ್ಸಿನ ಸ್ಥಿತಿ ಏನು? ಲಕ್ಷ್ಮಿಯನ್ನು ನೋಡತಕ್ಕಂಥ ಸ್ಥಿತಿ. ಆ ಶ್ರೀ ಸೂಕ್ತ ಏನನ್ನಂತೆ, ಲಕ್ಷ್ಮಿಯನ್ನು ಹೊಗಳುವಾಗ ಏನು ಹೊಗಳುತ್ತೆ? ವಿಶ್ವಪ್ರಿಯೆ, ವಿಷ್ಣುವಿನ ಮನಸ್ಸಿಗೆ ಅನುಕೂಲಳಾಗಿರುವವಳೆ. ನಾವು ಲಕ್ಷ್ಮಿ ಹತ್ರ ಏನು ಬೇಡಿದ್ರು ಅವಳು ಕೊಡ್ತಾಳೆ ಅಂತ ನಿಯಮ ಇಲ್ಲ, ಮತ್ತೆ ಭಗವಂತ ಸಂಕಲ್ಪ ಮಾಡಿದ್ರೆ ಕೊಡ್ತಾಳೆ. ಆದ್ರಿಂದ ಕಣ್ಣಲ್ಲಿ ಕೃಷ್ಣಾಕೃತಿಯನ್ನು ನೋಡದೆ, ಕೃಷ್ಣನನ್ನು ನೋಡದೆ, ಪರ ಹೆಣ್ಣು ಪರನಾದ ಭಗವಂತ, ಅವನ ಹೆಣ್ಣು ಅಂದರೆ ಲಕ್ಷ್ಮಿ, ಲಕ್ಷ್ಮಿಯನ್ನು ಮಾತ್ರ ನೋಡುವುದುಂಟಲ್ಲ, ಇದು ಒಂದು ತಪ್ಪು. ಈ ತಪ್ಪುಗಳ ಪರಿಹರಿಸೋ ನಮ್ಮಪ್ಪನಲ್ಲವೇ ನೀನು? ಆದ್ದರಿಂದ ಹೆಣ್ಣನ್ನು ನೋಡಬಾರದು ಅಂತಲೇ ಅಲ್ಲ, ನೋಡುವ ಕ್ರಮದಲ್ಲಿ ನೋಡಬೇಕು. ಏನೋ ಇಬ್ರು ಸ್ವಾಮಿಗಳು ನದಿ ದಾಟುತ್ತಿದ್ರಂತೆ ಅಲ್ವಾ, ಭಾರೀ ಪ್ರವಾಹ ನದಿಯಲ್ಲಿ, ಏನು ಸ್ವಾಮಿಗಳು ಇಳಿದಿದ್ದಾರೆ ಇಬ್ರು ನದಿ ದಾಟಬೇಕು. ಅವಾಗೊಂದು ಹೆಣ್ಮಗಳು ಬಂದಳು, ಮನೆ ಹೋಗಬೇಕು, ಕತ್ತಲಾಗಿದೆ, ನನ್ನನ್ನು ಸ್ವಲ್ಪ ನದಿ ದಾಟಿಸಿದ್ರೆ ಚೆನ್ನಾಗಿತ್ತು ಅಂತ. ಸ್ವಾಮಿಗಳು ಒಬ್ಬರ ಮುಖ ಮತ್ತೊಬ್ಬರು ನೋಡಿದ್ದಕ್ಕೆ ಶುರು ಮಾಡಿದ. ಏನು ಮಾಡಬೇಕು? ಕೊನೆಗೆ ಒಬ್ಬ ಸ್ವಾಮಿ ಅಂದೇ ಬಿಟ್ಟ, ಬಾ ಅಂದ, ಕೂಡು ಅಲ್ಲ ಅಂದ, ಹೆಗಳಲ್ಲಿ ಕೂತಳವಳು. ಸರಿ, ನದಿ ದಾಟಿ ಆಯಿತು. ಅವಳನ್ನು ಇಳಿಸಿದರು ಈ ಸ್ವಾಮಿಗಳು. ಇಬ್ಬರು ಹೋಗ್ತಾ ಇದ್ದಾರೆ. ಒಂದು ಐದು ನಿಮಿಷನೋ ಐದು ಗಂಟೆಯೋ ನಡ್ಕೊಂಡು ಹೋದರು. ಮತ್ತೊಬ್ಬರು ಸ್ವಾಮಿಗಳಿಗೆ ತಡೀಲೇ ಇಲ್ಲ, ಅವರು ಮೆಲ್ಲ ಕೇಳಿದ್ರು ಈ ಸ್ವಾಮಿಗಳ ಹತ್ರ, ಅಲ್ಲ ಸ್ವಾಮಿ, ಏನು ನೀವು ಆ ಹುಡುಗಿಯನ್ನು ಹೆಗಲಲ್ಲಿ ಹೊತ್ತುಕೊಂಡು ಬಂದು ಬಿಟ್ರಲ್ಲ, ನೀವು ಏನು ಸ್ವಾಮಿಗಳು ಇದು ಅಂತ ಈ ಅಸಾಮಿ ಮೆಲ್ಲ ಕೇಳಿದ. ಅವಾಗ ಆ ಸ್ವಾಮಿ ಅಂದ, ನಾನೊಂದು 5 ನಿಮಿಷ ಅವಳನ್ನು ಹೆಗಲಲ್ಲಿ ಹೊತ್ತು ಇಳಿಸಿಬಿಟ್ಟೆ, ನೀನು 5 ಗಂಟೆ ಆದರೂ ಇನ್ನು ಇಳಿಸಲಿಲ್ಲಲ್ಲ ಅಂದ. ಆದ್ದರಿಂದ ಎಂದೂ ಕೂಡ ನೋಡಬಾರದು ಮಾತಾಡಬಾರದು ಅಂತ ಎನ್ನುವುದು ಎಲ್ಲಿಯೂ ಇಲ್ಲ. ನೋಡುವಂತೆ ನೋಡಬೇಕು, ಮಾತಾಡುವಂತೆ ಮಾತಾಡಬೇಕು ಅಂತಲೇ ಇರುವುದು. ಆದ್ದರಿಂದ ಅರ್ಜುನ ಈಗ ಈ ಕನ್ಯಕ ಆಗಾರದಲ್ಲಿ ಪ್ರಾಯಶಃ ಆ ದೃಷ್ಟಿಯಿಂದ ಈ ಶಬ್ದ ಪ್ರಯೋಗ ಮಾಡಿದ್ದಾರೆ ಶಾಸ್ತ್ರಕಾರರು. ಇದನ್ನು ಆಗಾರ ಎನ್ನತಕ್ಕಂಥ ಶಬ್ದದಿಂದ ಕರೆದರು. ಆ ದೃಷ್ಟಿಯಿಂದ ಕೃಷ್ಣ ಏನು ಮಾಡಿದ? ಮನೆ ಬದಲಿಸುವಂತಂದಿಲ್ಲ. ಸ್ವಾಮಿಗಳನ್ನು, ಅರ್ಜುನ ಎನ್ನತಕ್ಕಂಥ ಸ್ವಾಮಿಗಳನ್ನು ಬಲರಾಮ ಯಾವ ಮನೆಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂಡಿಸಿದ? ಸುಭದ್ರ ಮನೆಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂಡಿಸಿದ. ಕೃಷ್ಣ ಏನಂದ? ನೀನು ನಿನ್ನ ಮನೆಯಲ್ಲೇ ಇರು, ಸ್ವಾಮಿಗಳ ಸೇವೆ ಮಾಡು. ಯಾಕೆ? ನಿನ್ನದು ಆಗಾರ. ಆಗಾರ ಅಂದರೆ ರುದ್ರದೇವರಿಂದ ಅಭಿಮನ್ಯಮಾನವಾದ ಮರಗಳಿಂದ ಕೆತ್ತಿದ ಕಂಬಗಳಿಂದ ಕೂಡಿರತಕ್ಕಂಥ ಮನೆ. ಒಂದು ಮನೆ ಅಂತಂದಾಗ ಎಂತ ಅನುಸಂಧಾನ ಕೊಟ್ಟರು ಶಾಸ್ತ್ರಕಾರರು? ಏನೋ ಮನೆ ಅಂತ ಮಾಡ್ತೇವೆ, ಗೃಹ ಪ್ರವೇಶ ಅಂತ ಮಾಡ್ತೇವೆ, ಅಧ್ವಾನ ಜೀವನ ಸಾಗಿಸ್ತಾ ಇದ್ದೇವೆ. ನಮ್ಮ ಶಾಸ್ತ್ರದಲ್ಲಿ ಒಂದು ನಿಯಮ ಬರುತ್ತೆ,
ಒಂದು ಉದಾಹರಣೆ ಕೊಡ್ತಾರೆ. ಕೆಲವು ಶಾಸ್ತ್ರಗಳಲ್ಲಿ ಎಂಥ ಮಾತುಗಳು ಬರುತ್ತೆ ಅಂತಂದರೆ, ಅವನ ಮನೆ ಯಾವುದು ಅಂತ ಒಂದು ವಿಚಾರ ಬಂತು, ಅವನ ಮನೆ ಯಾವುದು, ಅವನ ಮನೆಯನ್ನು ತಿಳ್ಕೊಳ್ಳುವುದು ಹೇಗೆ? ಶಾಸ್ತ್ರಕಾರರು ಏನು ಉದಾಹರಣೆ ಕೊಟ್ಟರು ಗೊತ್ತಾ? ನಾಲ್ಕು ಸ್ತಂಭಗಳು ಉಳ್ಳದ್ದು ಯಾವುದು ಅದು ಅವನ ಮನೆ ಅಂತ ತೀರ್ಮಾನ ಮಾಡು ಅಂತ. ಇದು ಶಾಸ್ತ್ರಕಾರರು ಕೊಡತಕ್ಕಂಥ ಉದಾಹರಣೆ. ಯಾಕೆ ನಾಲ್ಕು ಕಂಬಗಳಿದ್ದ ಉದಾಹರಣೆ ಕೊಡ್ತಾರೆ? ಕಂಬಗಳಲ್ಲಿ ಸನ್ನಿಹಿತರಾಗಿರತಕ್ಕಂಥವರು ರುದ್ರದೇವರು ಅಂತ ಅರ್ಥ. ಆ ದೃಷ್ಟಿಯಿಂದ ಮರಗಳಿಂದ ನಿರ್ಮಿತವಾದ ಕಂಬಗಳೇ ಆಶ್ರಯ. ಅದಕ್ಕೋಸ್ಕರನೇ ಮನೆಗಳಲ್ಲಿ ಎದುರಿಗೆ ಹೋದಾಗಲೇ ಚಾವಡಿ, ಚಾವಡಿ ತಂದಾಗ ನಾಲ್ಕು ಕಂಬಗಳು ನಮಗೆ ಕಾಣುವುದು ಸಹಜ. ಈ ನಾಲ್ಕು ಕಂಬಗಳು ರುದ್ರದೇವರ ನಾಲ್ಕು ರೂಪದಂತೆ ನಮ್ಮ ಮನೆ ಎಂಬ ಮನವನ್ನು ಎತ್ತಿ ಹಿಡಿಯುತ್ತೆ. ಯಾವ ಮನೆಯಲ್ಲಿ ಹಾಗಾದರೆ ರುದ್ರದೇವರ ಸನ್ನಿಧಾನ ಉಂಟೋ ಆ ಮನೆಯಲ್ಲಿ ಅರ್ಜುನ ಚಾತುರ್ಮಾಸ್ಯ ಕೂಡೋದಕ್ಕೆ ಏನು ಅಡ್ಡಿ ಇಲ್ಲ ಅಂತ ಕೃಷ್ಣ ಧೈರ್ಯದಿಂದ ಅರ್ಜುನನನ್ನು ಬಲರಾಮ ಆ ಮನೆಯಲ್ಲಿ ಕೂಡಿಸಿದಾಗ ತನ್ನ ತಂಗಿ ಸುಭದ್ರೆಯನ್ನು ಕೃಷ್ಣ ನಿತ್ಯ ಅಪ್ರಮತ್ತ ಸಾಧು ಸಂತೋಷಯ, ಸ್ವಾಮಿಗಳ ಸೇವೆ ಚೆನ್ನಾಗಿ ಮಾಡು, ಎಂದೂ ಕೂಡ ನಿನಗೆ ಜೀವನದಲ್ಲಿ ಸ್ವಾಮಿಗಳ ಶುಶ್ರೂಷೆ ನಿನಗೆ ಮರೆಯುವಿಕೆ ಬಾರದಿರಲಿ ಅಂತ ಕೃಷ್ಣ ಇಷ್ಟು ಅಪ್ಪಣೆ ಮಾಡಿ ತನ್ನ ತಂಗಿ ಸುಭದ್ರೆಯನ್ನು ಸೇವೆಗೆ ಅಂತ ಬಿಟ್ಟು ಬಿಟ್ಟರೆ ಚಾತುರ್ಮಾಸ್ಯ ಸಂಕಲ್ಪ ಆಗಿದೆ, ಆರಂಭ ಆಗಿದೆ ಚಾತುರ್ಮಾಸ್ಯ. ಸ್ವಾಮಿಗಳು ಚಾತುರ್ಮಾಸದಲ್ಲಿ ಏನು ಮಾಡುತ್ತಿದ್ರು? ಚಕ್ರೆ ಮಾಸಾನ್ ವಾರ್ಷಿಕಾನ್ ಸತ್ಕಥಾಭಿ ವಾಸಂ ವಾಕ್ಯಂ ಶ್ರದ್ಧಾದಾನ ಹರೇಸ್ತತೆ. ಚಾತುರ್ಮಾಸ್ಯ ಕಾಲದಲ್ಲಿ ಕ್ರಮ ಉಂಟು. ಇಲ್ಲಿಗ ನಿತ್ಯ ನಡೆಯುತ್ತೆ, ಅದರಿಂದ ಚಾತುರ್ಮಾಸ್ಯದ ವಿಶೇಷ ಏನು ಅಂತ ಗೊತ್ತಾಗುವುದಿಲ್ಲ. ಸಾಮಾನ್ಯವಾಗಿ ಚಾತುರ್ಮಾಸ್ಯಕ್ಕೆ ಅಂತ ಪರ ಊರಿಗೆ ಹೋದಾಗ ಬೇರೆ ಊರಿಗೆಲ್ಲ ಹೋದಾಗ ಚಾತುರ್ಮಾಸ್ಯ ಕಾಲದ ಕ್ರಮ ಏನು, ಚಾತುರ್ಮಾಸ್ಯ ಸಮಯದಲ್ಲಿ ಮಾಡಬೇಕಾದ್ದೇನು? ಬೆಳಿಗ್ಗೆ ಒಂದು ಪಾಠ, ಸಾಯಂಕಾಲ ಒಂದು ಉಪನ್ಯಾಸ, ಪಾಠ ಉಪನ್ಯಾಸ ಪಾಠ ಉಪನ್ಯಾಸ ಇದೆ. ಅದಕ್ಕೋಸ್ಕರನೇ ಏಕತ್ರ ಕೂಡಬೇಕು ಅಂತಂದದ್ದು. ಮಳೆಗಾಲದಲ್ಲಿ ಏಕತ್ರ ಕೂತು ಒಂದು ಚಾತುರ್ಮಾಸ್ಯದ ಉದ್ದೇಶವೇ ಪ್ರಾಯೇಣ ಪ್ರಾವೃಷಿ ಪ್ರಾಣಿ ಸಂಕುಲಂ ವರ್ತ್ಮ ದೃಶ್ಯತೆ ಅತಃ ತೇಷಾಂ ಅಹಿಂಸಾರ್ಥಂ ಏಕತ್ರ ಅಸತಿ ಬಾಧಕೆ. ಮಳೆಗಾಲದ ನಾಲ್ಕು ತಿಂಗಳು ಒಂದೇ ಕಡೆ ಕೂತ್ಕೊಳ್ಳತಕ್ಕಂಥ ಉದ್ದೇಶ ಏನು? ಚತುರ್ಮಾಸ ಚಾತುರ್ಮಾಸ್ಯ ಅಂತ ಯಾಕೆ ಬಂತು? ಮಳೆಗಾಲ ತುಂಬ ಕ್ರಿಮಿಕೀಟಗಳು ಇರುತ್ತೆ ದಾರಿಯಲ್ಲಿ, ಆಚೆ ಈಚೆ ನಡೆಯುವಾಗ ಕ್ರಿಮಿಕೀಟಗಳನ್ನು ತುಳಿಯುವ ಮೂಲಕ ಅವುಗಳಿಗೆ ಹಿಂಸೆ ಆಗುತ್ತೆ. ಆ ಹಿಂಸೆಯನ್ನು ತಪ್ಪಿಸುವ ಸಲುವಾಗಿ ಏಕತ್ರ ವಸಾಮಿ ಅಸತಿ ಬಾಧಕೆ, ಒಂದೇ ಕಡೆ ವಾಸ ಮಾಡುವುದು. ಪ್ರಾಯಶಃ ಪ್ರಾಯೇಣ ಪ್ರಾಣಿ ಸಂಕುಲಂ ವರ್ತ್ಮ ದೃಶ್ಯತೆ, ದಾರಿ ತುಂಬ ಕ್ರಿಮಿಕೀಟಗಳಿಂದ ತುಂಬಿಕೊಂಡಿದ್ರೆ ಆಚೀಚ ಆಚೀಚ ಓಡಾಡುವಾಗ ವಾಹನದಲ್ಲಿ ಸಂಚಾರ ಮಾಡುವಾಗ ಅವುಗಳಿಗೆ ಹಿಂಸೆ ಆಗುವುದು ಸಹಜ. ಪ್ರಾಣಿ ಹಿಂಸೆ ಮಾಡಬಾರದು. ಸನ್ಯಾಸ ತೆಗೆದುಕೊಳ್ಳುವಾಗ ಮೊದಲು ಪ್ರತಿಜ್ಞೆ, ಎನ್ನಿಂದ ಸರ್ವೇಷಾಂ ಅಭಯಂ ದತ್ವ ವಿರಕ್ತ ಪ್ರವ್ರಜೆ ಹರಿಂ, ಎಲ್ಲರಿಗೂ ಅಭಯ ಕೊಡಬೇಕಂತೆ, ಅಭಯ ಕೊಟ್ಟು ಹೊರಡಬೇಕಂತೆ. ಆದ್ದರಿಂದ ಪ್ರಾಣಿ ಹಿಂಸೆಯನ್ನು ತಪ್ಪಿಸುವ ಸಲುವಾಗಿ ಏಕತ್ರ ವಾಸವೇ ಚತುರ್ಮಾಸ ಚಾತುರ್ಮಾಸ್ಯ. ಆ ಚಾತುರ್ಮಾಸದಲ್ಲಿ ಭಗವಂತನ ಚಿಂತನೆಗೆ ವಿಶೇಷವಾದ ಅವಕಾಶ, ತುಂಬ ಸಮಯಾವಕಾಶ. ಬೇರೆ ಸಮಯದಲ್ಲಿ ಆದರೂ ಯಾತ್ರಿಕರು ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಇರ್ತಾರೆ. ಮಳೆಗಾಲ ಅಂತಂದಾಗ ಯಾತ್ರಿಕರ ತಂಟೆನೂ ಹೆಚ್ಚಿರುವುದಿಲ್ಲ. ಓ ಉಡುಪಿಯ ಬೇಡಪ್ಪ ಧೋ ಅಂತ ಮಳೆ ಬರ್ತಾನೇ ಇರುತ್ತೆ, ಈಗ ಬೇಡ ಮಳೆ ಮುಗಿಯಲಿ ಮತ್ತೆ ಹೋಗೋಣ. ಉಡುಪಿಯ ಅಯ್ಯೋ ಸೆಕೆ ಯಾರು ತಡ್ಕೊಳ್ತಾರೆ, ಬೇಡ ಮಳೆಗಾಲ ಬರಲಿ ಮತ್ತೆ ಹೋಗೋಣ. ಮಳೆಗಾಲ ಬಂದಾಗ ಸೆಕೆ ಅಂತಾಯಿತು, ಸೆಕೆಗಾಲ ಬಂದಾಗ ಜೋರು ಮಳೆ ಅಂತಾಯಿತು. ಹೌದು, ಮಳೆಗಾಲದಲ್ಲಿ ಸಹಜವಾಗಿ ಆಚೀಚ ಆಚೀಚ ಓಡಾಡ್ತಕ್ಕಂಥ ಕ್ರಮ ಕಮ್ಮಿ. ಆದ್ದರಿಂದ ಏಕತ್ರ ಕೂತು ಭಗವಂತನ ಚಿಂತನೆಗೆ ಬಹಳ ಪ್ರಶಸ್ತವಾದ ಕಾಲ. ಆದ್ದರಿಂದ ಏನು ಅರ್ಜುನ ಸನ್ಯಾಸಿ ಏನು ಮಾಡಿದ? ಯತಿ ಇಂದ್ರ ಯತಿಯಾದ ಇಂದ್ರ ಏನು ಮಾಡಿದ? ವಾರ್ಷಿಕಾನ್ ವರ್ಷಾಕಾಲಕ್ಕೆ ಸಂಬಂಧಪಟ್ಟ ಮಳೆಗಾಲಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಧವಾದ ಪುರಾಣಗಳನ್ನು ಆ ಮನೆಯಲ್ಲಿ ತಾನು ಹೇಳಲಿಕ್ಕೆ ತೊಡಗುತ್ತಾ ಇದ್ದಾನೆ. ಮನಸ್ಸಿನಲ್ಲಿ ಏನುಂಟು? ಪೂರ ಝಳ 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 ಅಂತ ತೆರೆದಿರ್ತಾನೆ. ಹರೇ ವಾಕ್ಯಂ ಶ್ರದ್ಧಾದಾನ ಕೃಷ್ಣ ಅಂತೂ ಮಾತು ಕೊಟ್ಟಿದ್ದಾನೆ. ಕೃಷ್ಣ ಅಂದಿದ್ದಾನೆ, ಎನ್ನ ತಂಗಿ ನಿನಗೆ ಕೊಡುವುದು ಖಂಡಿತ ಅಂತ ಮಾತಂದಿದ್ದಾನೆ. ಯಾವಾಗ ಅಂತ ಮಾತ್ರ ಹೇಳಲಿಲ್ಲ. ಆದ್ದರಿಂದ ಮನಸ್ಸಿನಲ್ಲಿ ಅದೇ ಚಿಂತೆ ಇಟ್ಟುಕೊಂಡು ಕೃಷ್ಣನ ಮಾತು ಭಗವಂತನ ಮಾತು ಸುಳ್ಳಾಗುವುದಿಲ್ಲ, ದೇವರ ಮಾತು ಸುಳ್ಳಲ್ಲ, ದೇವರ ಮಾತು ಸುಳ್ಳಲ್ಲ ಅಂತ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಾನು ಪುರಾಣ ಪ್ರವಚನ ಮಾಡ್ತಾ ಇದ್ದಾನೆ. ಆದ್ದರಿಂದಲೇ ಸುಭದ್ರೆ ಅವನ ಕೈಗೆ ಸಿಕ್ಕಿದ್ದು.
ನಾವು ಉಪನ್ಯಾಸ ಮಾಡುವಾಗ ತಲೆಯಲ್ಲಿ ಏನು ಚಿಂತನೆ ಇರುತ್ತೆ, ದೇವರ ಮಾತು ಸುಳ್ಳಲ್ಲ, ದೇವರ ಮಾತು ಸುಳ್ಳಲ್ಲ ಎನ್ನುವುದೇ ನಮ್ಮ ತಲೆಯಲ್ಲಿ ಇದ್ದುಕೊಂಡು ಉಪನ್ಯಾಸ ಮಾಡುವುದು. ಏನು ದೇವರ ಮಾತು ಸುಳ್ಳಲ್ಲ, ಇದೆಲ್ಲ ದೇವರದ್ದೇ ಮಾತು, ಶಾಸ್ತ್ರದ ಮಾತು ಅಂತಂದ್ರೆ ಭಗವಂತನ ಮಾತು. ನಾನೇನೋ ನಿಮ್ಗೆ ವಿಷಯ ಹೇಳ್ತಾ ಇದ್ದೇನೆ, ಭಗವಂತನ ವಿಷಯ ಹೇಳ್ತಾ ಇದ್ದೇನೆ, ಸತ್ಯವೋ ಸುಳ್ಳೋ ಸತ್ಯವೋ ಸುಳ್ಳೋ ಅಂತ ನೀವು ಸಂಶಯ ಪಡಬೇಕಾಗಿಲ್ಲ. ಇದು ದೇವರ ಮಾತು ಸತ್ಯನೇ ಅಂತ ತೀರ್ಮಾನ. ಅಕಸ್ಮಾತ್ ದೇವರ ಮಾತು ಸುಳ್ಳೋ ಅಂತ ಏನಾದ್ರೂ ಒಂಚೂರು ನಮಗೆ ಸಂಶಯ ಬಂತು ಅಂತಂದ್ರೆ ನರಕದ ಅಧಿಪತಿಗೇನೆ ನರಕ ದರ್ಶನ ಆಯ್ತಂತೆ, ನಮ್ಮ ನಿಮ್ಮ ಪಾಡಬೇಕಾ ಅಂತ. ಯಾಕೆ ದರ್ಶನ ಆಯ್ತು ಯಮನಿಗೆ, ಧರ್ಮರಾಜನಿಗೆ ನರಕ ದರ್ಶನ ಯಾಕಾಯ್ತು? ಯಾರೋ ಅಂದ್ರು ಅಶ್ವತ್ಥಾಮ ಸತ್ತ ಅಂತ ಹೇಳಿದ್ದಕ್ಕೆ ನರಕ ದರ್ಶನ ಆಯಿತು ಅಂತ. ಶಾಸ್ತ್ರಕಾರರಂದ್ರು ಅಶ್ವತ್ಥಾಮ ಸತ್ತ ಅಂತ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡಿದ್ದಕ್ಕೆ ನರಕ ದರ್ಶನ ಆಯಿತು ಅಂತಂದ್ರೆ ಇಷ್ಟೇ ಶಾಸ್ತ್ರಕ್ಕೂ ನಮಗೂ ವ್ಯತ್ಯಾಸ. ದೇವರ ಮಾತಲ್ಲಿ ಸಂಶಯ ಪಟ್ಟ, ಆದ್ರಿಂದ ನರಕ ದರ್ಶನ ಆಯಿತು. ಭಗವಂತನ ಮಾತು ಅಂತ ಈ ಸಮಸ್ತ ಪುರಾಣಗಳು ಭಗವಂತನ ಮಾತು, ಪುರಾಣಗಳಿಂದ ಹೊರಹೊಮ್ಮತಕ್ಕಂಥ ಮಾತಿನ ಬಗ್ಗೆ ವ್ಯಕ್ತಿಗಳು ಸಂಶಯ ಪಟ್ಟರೆ ಅದೇ ಒಂದು ಅವರಿಗೆ ದೋಷ ಅಂತಾರೆ. ಆದ್ದರಿಂದ ಅರ್ಜುನ ತಲೆಯಲ್ಲಿ ತನ್ನ ಮನಸ್ಸಿನಲ್ಲಿ ಕೃಷ್ಣನ ಮಾತು ಸುಳ್ಳಲ್ಲ ಸುಳ್ಳಲ್ಲ ಸುಳ್ಳು ಆಗುವುದಿಲ್ಲ ಆಗುವುದಿಲ್ಲ ಅಂತ ತಲೆಯಲ್ಲಿ ಖಾತ್ರಿ ಮಾಡಿಕೊಂಡು ತಾನು ಮಳೆಗಾಲಕ್ಕೆ ಸಂಬಂಧಪಟ್ಟಂತಹ ಪುರಾಣ ಪ್ರವಚನವನ್ನು ಮಾಡಿದ 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 ಏನು ಸುಳಿವು ಸಿಗ್ತಾ ಇಲ್ಲ. ಪ್ರಾಯಶಃ ಒಂದು ತಿಂಗಳು ಮುಗಿಯಿತು, ಎರಡು ತಿಂಗಳು ಮುಗಿಯಿತು, ಮೂರು ತಿಂಗಳು ಮುಗಿಯುವ ಹಂತಕ್ಕೆ ಬಂತು, ಏನು ಸೂಚನೆ ಸಿಗ್ತಾ ಇಲ್ಲ. ಅರ್ಜುನ ಮಾತ್ರ ದಾರುಢ್ಯದಿಂದ ಇದ್ದಾನೆ ವಿನಃ ಸಂಶಯ ಪಡತಕ್ಕಂತಹ ಜಾಯಮಾನ ಅರ್ಜುನನಲ್ಲಿ ಇರಲಿಲ್ಲ ಅಂತ. ಅಲ್ಲ, ಈ ವಿಷಯ ಕೃಷ್ಣನಿಗೆ ಮಾತ್ರ ಗೊತ್ತೋ, ಕೃಷ್ಣನಿಗೆ ಭಾಮೇರಿಗೆ ಮಾತ್ರ ಗೊತ್ತೋ, ಇಲ್ಲ ಬೇರೆ ಯಾರಿಗಾದರೂ ಗೊತ್ತೋ? ಕೆಲವರಿಗೆ ಕೆಲವರಿಗೆ ಗೊತ್ತು. ಯಾರಿಗೆ? ಪಿತ್ರೋಹೋ, ಕೃಷ್ಣನ ತಂದೆ ತಾಯಿ ವಸುದೇವ ದೇವಕಿಯರಿಗೆ ಗೊತ್ತು. ಯಾಕೆ? ನಾಳೆ ದಾರಿ ಎರೆದು ಕೊಡಬೇಕಲ್ಲ, ವಸುದೇವ ದೇವಕಿಯರಿಗೆ ಗೊತ್ತು. ಮತ್ತೆ ವಿಪ್ರಥು ಎನ್ನತಕ್ಕಂಥ ಹುಡುಗನಿಗೆ ಗೊತ್ತು. ಮತ್ತೆ ಸಾತ್ಯಕಿಗೆ ಗೊತ್ತು. ಇಷ್ಟನ್ನು ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಿಲ್ಲ. ಸರ್ವಾನ್ನು ವಂಚಯಾಮಾಸ ಕೃಷ್ಣ, ಯಾರು? ತನ್ನ ಅಣ್ಣ ಬಿಟ್ಟು ಬಿಡಿ, ತನ್ನ ಮಕ್ಕಳು ಪ್ರದ್ಯುಮ್ನ ಸಾಂಬ ಪ್ರಮುಖಾಶ್ಚ ವಂಚಿತಾ. ಪ್ರದ್ಯುಮ್ನ ಇದ್ದಾನೆ, ಸಾಂಬ ಇದ್ದಾನೆ, ಇವರೆಲ್ಲ ಯಾರೆಲ್ಲ? ಇವರು ಕೃಷ್ಣನಿಗೆ ಅಚ್ಚುಮೆಚ್ಚಿನ ಮಡದಿಯರಲ್ಲಿ ಹುಟ್ಟಿದ ಮಕ್ಕಳಲ್ಲೋ ಅವರನ್ನು ವಂಚಯಾಮಾಸ, ಸರ್ವಾನ್ನು ವಂಚಯಾಮಾಸ. ಇಷ್ಟು ಜನಕ್ಕೆ ಮಾತ್ರ, ನಾಲ್ಕು ಜನಕ್ಕೆ ಮಾತ್ರ ಕೃಷ್ಣ ತಿಳಿಸಿದ್ದು. ಸರಿ, ತಂದೆ ತಾಯಿಗಳು ತಿಳಿಸಿದ್ದಿರಲಿ, ವಿಪ್ರತು ಯಾರವ? ಒಂದು ಪುರಾಣ ಹೇಳುತ್ತೆ, ಅಕ್ರೂರನ ಅಪ್ಪ ಶ್ವಪಲ್ಕ, ಅವನ ತಮ್ಮ ಚಿತ್ರಕ, ಅಂದರೆ ಅಕ್ರೂರನ ಚಿಕ್ಕಪ್ಪ, ಚಿಕ್ಕಪ್ಪನ ಮಗ ವಿಪ್ರತು. ಅವನಿಗೆ ಯಾಕೆ ಹೇಳಿದ? ತನ್ನ ಶಿಷ್ಯ ಅಂತ ಕೃಷ್ಣ ಹೇಳಿದ ಅಂತೆ, ತನಗೆ ಬೇಕಾದವ ಅಂತ ಕೃಷ್ಣ ಅಂದ. ಕೃಷ್ಣನಿಗೆ ಒಡ ಹುಟ್ಟಿದವರಿಗಿಂತ ಹೆಚ್ಚು ಕೃಷ್ಣನಿಗೆ ಬೇಕಾದವರು ಕೃಷ್ಣನ ಹತ್ರ ಅಧ್ಯಯನ ಮಾಡಿದವರು. ಒಡ ಹುಟ್ಟಿದವರು ಕೃಷ್ಣನ ಅಧ್ಯಯನ ಮಾಡಿದ್ದಾರೆ ಇಲ್ವೋ ಗೊತ್ತಿಲ್ಲ. ಪ್ರದ್ಯುಮ್ನ ಇವರೆಲ್ಲ ಒಡ ಹುಟ್ಟಿದವರು, ಕೃಷ್ಣನಿಗೆ ಮಕ್ಕಳಾಗಿ ಹುಟ್ಟಿದವರಾಗಿರ್ಬೋದು, ಆದರೆ ಅವರಿಗೆ ಕೊಟ್ಟಿಲ್ಲ. ಯಮ್ಮ ಯಾರಿಗೆ ಕೊಟ್ಟ? ತನ್ನ ಒಳಗೆ ಇರತಕ್ಕಂಥ ರಹಸ್ಯ ವಿದ್ಯೆಯನ್ನು ಯಾರಿಗೆ ಕೊಟ್ಟ? ಮಾ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಕೊಟ್ಟ, ಅದಕ್ಕಿಂತ ಮೊದಲು ವಿಪ್ರತುವಿಗೆ ಕೊಟ್ಟ. ನಾನು ಸುಭದ್ರೆಯನ್ನು ಅರ್ಜುನನಿಗೆ ಕೊಡ್ತೇನೆ ಅಂತ ವಿಪ್ರತುವಿಗೆ ಸೂಚನೆ ಕೊಟ್ಟಿದ್ದ. ಈ ವಿಪ್ರತು ಇಬ್ಬರಿಗೂ ಬೇಕಾದವ, ಇಬ್ಬರಿಗೂ ಬೇಕಾದವ, ಆಚೆ ಬಲರಾಮನಿಗೂ ಬೇಕಾದವ, ಈಚೆ ಕೃಷ್ಣನಿಗೂ ಬೇಕಾದವ, ವಿಶೇಷವಾಗಿ ಕೃಷ್ಣನಿಗೆ ಬೇಕಾದವ. ಅಲ್ಲ, ಬಲರಾಮನಿಗೂ ಬೇಕಾದವ ಅಲ್ವೋ? ಹಾಗಿರುವಾಗ ಹೇಗೆ ತಿಳಿಸಿದ? ಅವನಿಗೆ ಕೃಷ್ಣನಿಗಷ್ಟು ಖಾತ್ರಿ ಉಂಟು. ವಿಪ್ರತುವಿಗೆ ತಿಳಿಸಿದ್ರು, ಬಲರಾಮನಿಗೆ ತಿಳಿಸುವುದಿಲ್ಲ ಅಂತ ಖಾತ್ರಿ ಇತ್ತು. ಅವನ ಕೆಲಸ ಏನು? ವಿಪ್ರತುವಿನ ಕೆಲಸ ಏನು? ಊರಿನ ಹೊರಗೆ ನಿಂತು ಕೋಟೆಯ ಬಾಗಿಲಲ್ಲಿ ನಿಂತು ಊರನ್ನು ರಕ್ಷಣೆ ಮಾಡುವುದು ಅವನ ಕೆಲಸ, ವಿಪ್ರತುವಿನ ಕೆಲಸ. ಆದ್ರಿಂದ ವಿಪ್ರತುವಿಗೆ ತಿಳಿಸಲೇಬೇಕಾ? ಇಲ್ಲದ್ರೆ ನಾಳೆ ಹುಡುಗಿಯನ್ನು ಕೃಷ್ಣ ಅರ್ಜುನ ಹಾರಿಸಿಕೊಂಡು ಹೋಗುವಾಗ ತಡೆದು ನಿಲ್ಲಿಸಿದರೆ? ಅದಕ್ಕೋಸ್ಕರ ಮೊದಲು ಅವನಿಗೆ ತಿಳಿಸಿದ. ಯಾರಿಗೆ ತಿಳಿಸಿದಾಗ ಕೆಲಸ ಆಗುತ್ತೋ ಅವರಿಗೆ ಮಾತ್ರ ತಿಳಿಸಬೇಕಂತೆ. ನಮ್ಮ ರಹಸ್ಯ ಅಂದರೆ ಅದೇ, ನಮ್ಮ ದೇಶದ ರಹಸ್ಯ ಅಂತದ್ದು ಉಳಿಬೇಕು ಅಂತಾದರೆ ಯಾರು ಆ ಜಾಗಕ್ಕೆ ಬರಬೇಕೋ ಅವರು ಬಂದರೆ ಮಾತ್ರ ನಮ್ಮ ದೇಶದ ರಹಸ್ಯ ಉಳಿದೀತು. ಯಾರ್ಯಾರೋ ಬಂದು ಕೂತರೆ ಅದು ಪತ್ರಿಕೆಯಲ್ಲಿ ಬಂದ ರಹಸ್ಯ ಆದೀತಷ್ಟೇ. ಆದ್ದರಿಂದ ದೈವ ಏನು ಮಾಡುತ್ತೆ ಅಂತ ಸಂದರ್ಭದಲ್ಲಿ ಅಂತರಾತ್ಮ ಎನ್ನುವುದನ್ನು ಬಡಿದೆಬ್ಬಿಸುತ್ತೆ, ಮತ್ತೇನು ಮಾಡುತ್ತೆ? ಯಾವಾಗಿದು ರಾಮಕೃಷ್ಣರ ಅವತಾರ ಮಾಡಿದ ನೆಲವು
ರಾಮಕೃಷ್ಣರು ದೈಹಿಕವಾಗಿ ಹೊರಟು ಹೋದರೂ ಕೂಡ ಶಾಕ್ತಿಕವಾಗಿ ಇನ್ನೂ ನಮ್ಮ ನೆಲದಲ್ಲಿದ್ದಾರೆ. ಆದ್ದರಿಂದ ನಮ್ಮ ನೆಲದ ರಕ್ಷಣೆ ಜುಜುಬಿ ನಾವೇನು ಮಾಡ್ತೇವೆ, ಸೈನಿಕರು ಮತ್ತು ರಾಮಕೃಷ್ಣಾದಿಗಳು ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ? ಅಂತಸ್ತಿತ್ವ ಪ್ರೇರಣೆ ಮಾಡುವ ಮೂಲಕ. ಆದ್ದರಿಂದ ಇದು ರಹಸ್ಯ. ಈ ರಹಸ್ಯವನ್ನು ಕೃಷ್ಣ ಯಾರಿಗೆ ಕೊಟ್ಟ? ವಿಪೃಥ್ವಿಗೆ ಕೊಟ್ಟ. ಯಾರಿಗೆ ರಹಸ್ಯವನ್ನು ಕೊಟ್ಟರೆ ಆಗಬೇಕಾದ ಕೆಲಸ ಆಗುತ್ತೋ ಅವನಿಗೊಬ್ಬನಿಗೆ ತನ್ನ ರಹಸ್ಯವನ್ನು ಕೊಟ್ಟ, ತನ್ನನ್ನು ಅಧ್ಯಯನ ಮಾಡಿದವನು ಹೌದು. ಆ ದೃಷ್ಟಿಯಿಂದ ವಿಪೃಥ್ವಿಗೆ ಕೊಟ್ಟರೆ ಸಾತ್ಯಕಿಗೆ ಕೊಟ್ಟ. ಯಾಕೆ? ಸಾತ್ಯಕಿ ಕೃಷ್ಣನ ಅಚ್ಚುಮೆಚ್ಚಿನ ಶಿಷ್ಯ, ಬಹಳ ಇಷ್ಟ ಅಂತೆ ಸಾತ್ಯಕಿ ಅಂದರೆ ಕೃಷ್ಣನಿಗೆ. ಸಾತ್ಯಕಿ ಯಾರ ಹತ್ರ ಓದಿದ್ದು? ಕೃಷ್ಣನ ಹತ್ರ ಓದಿದ್ದು. ಸಾತ್ಯಕಿ ಯಾರಲ್ಲಿ ಓದಿದ್ದು? ಅರ್ಜುನನಲ್ಲಿ ಓದಿದ್ದು. ಇಬ್ಬರ ಶಿಷ್ಯ ಸಾತ್ಯಕಿ, ಚೆನ್ನಾಗಿ ಅಧ್ಯಯನ ಮಾಡಿದವ. ಎಲ್ಲಿಯ ತನಕ ಅಂದರೆ ದ್ರುಪದನ ಮಂಟಪದಲ್ಲಿ ಸ್ವಯಂವರ ಎಲ್ಲ ನಡೆದ ಮೇಲೆ ಪಾಂಡವರು ಅಂತ ಗೊತ್ತೇ ಆಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಕೃಷ್ಣ ಮೊದಲು ಇದು ಪಾಂಡವರು ಅಂತ ಪರಿಚಯ ಮಾಡಿಸಿದ್ದೇ ಬಲರಾಮ ಮತ್ತು ಸಾತ್ಯಕಿಯರಿಗೆ. ಅದು ಭೀಮ, ಇದು ಅರ್ಜುನ, ಇದು ಧರ್ಮರಾಜ, ಇದು ನಕುಲ ಸಹದೇವರು ಅಂತ ಪರಿಚಯ ಮಾಡಿಸಿದ. ಆವಾಗ ಸಾತ್ಯಕಿ ಆ ಇಡೀ ಸಭೆಯ ಮಧ್ಯದಲ್ಲಿ, ನೋಡಿ ಬೇರೆ ಯಾರಿಗೂ ಗೊತ್ತಿಲ್ಲ, ಆದರೂ ಬಲರಾಮ ಇಡೀ ಸಭೆಯ ಮಧ್ಯದಲ್ಲಿ ಸಾತ್ಯಕಿ ಒರೆಯಿಂದ ಕತ್ತಿ ತೆಗೆದು